ಈಗಾಗಲೇ ಹೇಳಿದ ಹಾಗೆ ಮೂರು ಪಕ್ಷಗಳಲ್ಲೂ ಕೂಡ ಟಿಕೆಟ್ ವಿಚಾರವಾಗಿ ಗೊಂದಲಗಳು ಮುಂದುವರೆದಿದೆ. ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಇನ್ನೂ ಮುಂದುವರೆದಿದೆ. ಯಾರಿಗೆ ಹಾಗಾದರೆ ಟಿಕೆಟ್, ಯಾವ ಕ್ಷೇತ್ರದಲ್ಲಿ ಈ ಗೊಂದಲ ಇದೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ವಿರುದ್ಧ ತೀವ್ರ ಭಿನ್ನಮತ ಎದ್ದಿರುವಂಥದ್ದು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ವಿರುದ್ಧ ಭಿನ್ನಮತ ಸ್ಫೋಟಗೊಂಡಿದೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿಗರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಎಸಿ ಶ್ರೀನಿವಾಸ್ಗೆ ಟಿಕೆಟ್ ಕೊಡಬಾರದು ಅಂತ ತಾಕೀತು ಕೂಡ ಮಾಡಲಾಗಿದೆ. ಸ್ಥಳೀಯ ಆಕಾಂಕ್ಷಿಗಳಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಎಸಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಬಾರದು, ಸ್ಥಳೀಯ ಆಕಾಂಕ್ಷಿಗಳಿಗೆ ಟಿಕೆಟ್ ಅನ್ನು ನೀಡಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡುತ್ತಿದ್ದಾರೆ ಎಂದು ಎಸಿ ಶ್ರೀನಿವಾಸ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮಾಜಿ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಶಾಸಕ ವೆಂಕಟಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಶಾಂತಕುಮಾರ್ ಸೇರಿದಂತೆ ಒಟ್ಟು 7 ಆಕಾಂಕ್ಷಿಗಳಿಂದ ಎಸಿ ಶ್ರೀನಿವಾಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಎಸಿ ಶ್ರೀನಿವಾಸ್ ಸ್ಪರ್ಧೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವರಿಗೆ ಟಿಕೆಟ್ ಅನ್ನ ನೀಡಬಾರದು, ಸ್ಥಳೀಯ ಆಕಾಂಕ್ಷಿಗಳಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಈಗ ಆ ಕ್ಷೇತ್ರದಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಸ್ಥಳೀಯರಿಗೆ ಕೊಡಬೇಕು, ಸ್ಥಳೀಯರಿಗೆ ಕೊಟ್ಟರೆ ಮಾತ್ರ ಗೆಲ್ಲಕ್ಕಾಗುತ್ತೆ. ಆವಾಗ ಅದು ದೊಡ್ಡ ದೊಡ್ಡ ನಮ್ಮ ಮುಖಂಡರಿದ್ದಾರೆ, ಮುಖಂಡರು ತೀರ್ಮಾನ ಯಾವ ಥರ ಮಾಡ್ತಾರೋ ಆ ಥರ ನಾವು ಕಂಡವ್ರಿಗೆ ಕೊಟ್ಟರೆ ಇವಾಗ ಸ್ಥಳೀಯ ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ? ಸೈಲೆಂಟ್ ಆಗ್ತಾರೆ, ಅವ್ರ ಮನೆಗಳಿಗೆ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊತಾರೆ. ಪಕ್ಷ ಸಂಘಟನೆ ಮಾಡೋಕ್ಕಾಗಲ್ಲ. ಆವಾಗ ಇವರು ಅವಾಗ ಸ್ಥಳೀಯ ಬೇರೆಯವ್ರಿಗೆ ಕೊಟ್ಟಾಗ ಅಲ್ಲಿ ಗೆಲ್ಲಕ್ಕಾಗಲ್ಲ. ಪಕ್ಷ ಸೋಲ ಕಾರಣ ಹೊರಗಡೆ ಕೊಟ್ಟರೆ ಕಾರಣ ಆಗುತ್ತೆ. ಕಲಗೆ ಕೊಡಬೇಕು, ಸ್ಥಳೀಯರಿಗೆ ಕೊಡಬೇಕು. ನನ್ನ ಮನೆಗೆ ಅದು ಆ್ಯಂಬುಲೆನ್ಸ್ ಮೂಲಕ ಬಂದಿತ್ತು. ನಾನು ಅವತ್ತು ಪಕ್ಷಕ್ಕೆ ನಿಷ್ಠೆ ಇದ್ದೀನಿ. ಇವತ್ತು ನಾನು ಸೋತ್ರೂ ಮನೇಲಿ ಕೂತಿಲ್ಲ, ನಾನು ಸಂಘಟನೆ ಮಾಡಿದ್ದೀನಿ, ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿದ್ದೀನಿ. ನನಗೆ ಕೊಟ್ಟರೆ ನಾನು ಗೆಲ್ತೀನಿ ಅನ್ನೋದು ನನ್ನ ಅನಿಸಿಕೆ. ನನಗಾಗಿಲ್ಲ, ನನ್ನ ತಾಲೂಕಲ್ಲಿರುವಂಥ ಸ್ಥಳೀಯರಿಗೆ ಯಾರಿಗಾದರೂ ಕೊಟ್ಟರು ಗೆಲ್ಸ್ಕೊಂಬರುವಂಥ ಕೆಲಸ ಮಾಡಿ. ಈಗ ಸದ್ಯಕ್ಕೆ ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ನೀವು ನೋಡಿದ್ರಿ, ನಾನು ಚಿನ್ನಪ್ಪಣ್ಣವರು, ಶಾಂತಕುಮಾರು, ಶತಗೇರಿ ರಾಜಣ್ಣವರು, ಮತ್ತು ಯೂತ್ ಮಾರುತಿಯವರು, ಲೋಕೇಶ್ ಅಣ್ಣವರು, ಮತ್ತು ಎನ್ ಎಸ್ ಯು ಅಧ್ಯಕ್ಷರು ಅವರೂ ಆಸ್ಪಿರೆಂಟ್ ಆಗಿದ್ದಾರೆ. 7 ಜನ ನಾವು ಬೇಡ, ಸ್ಥಳೀಯರಿಗೆ ಕೊಡಬೇಕು ಅಂತ ನಮ್ಮ ಉದ್ದೇಶ. ಸ್ಥಳೀಯರಲ್ಲಿ ಯಾರಿಗಾದರೂ ಆಗ್ಬೋದು, ಯಾರಿಗಾನು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಮೂಲ ಉದ್ದು. ನನ್ನ ಮನೆಗೆ ಅದು ಆ್ಯಂಬುಲೆನ್ಸ್ ಮೂಲಕ ಬಂದಿತ್ತು. ನಾನು ಅವತ್ತು ಪಕ್ಷಕ್ಕೆ ನಿಷ್ಠೆ ಇದ್ದೀನಿ. ಇವತ್ತು ನಾನು ಸೋತ್ರೂ ಮನೇಲಿ ಕೂತಿಲ್ಲ, ನಾನು ಸಂಘಟನೆ ಮಾಡಿದ್ದೀನಿ, ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿದ್ದೀನಿ. ನನಗೆ ಕೊಟ್ಟರೆ ನನಗೆ ಫ್ರೀಡಂ ಆ್ಯಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಹಂದಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.